ಉಪಸ್ಥಿತರಿರುವ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿಯವರೇ, ಮಾಜಿ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ, ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕರು ಶ್ರೀ ಸಿದ್ದರಾಮಯ್ಯ ಅವರೇ, ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ರಾಜಕಾರಣಿಗಳೇ, ಹಿರಿಯ ರಾಜಕಾರಣಿಗಳೇ, ಮಹನೀಯರೇ, ಮಹಿಳೆಯರೇ, ಹಿರಿಯರೇ, ಮಾಧ್ಯಮದ ಮಿತ್ರರೇ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಬಹುಶಃ ಎಲ್ಲರಿಗೂ ಅರಮನೆ ಹಾಗೂ ರಾಜ್ಕುಮಾರ್ ಅವರ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಕ್ಕೆ ಏನು ಸಂಬಂಧ ಇದೆ ಅಂತ ಪ್ರಶ್ನೆ ಇರ್ಬೋದು. ನಿಜವಾಗ್ಲೂ ಹೇಳಕ್ಕೆ ಹೋದರೆ ಕನ್ನಡ ಚಲನಚಿತ್ರ ಅದು ಅರಳಿತ ಸಮಯದಲ್ಲಿ ರಾಜ್ಕುಮಾರ್ ಅವರು ನಮ್ಮ ಪೂರ್ವಜರಾದ ಶ್ರೀ ಕಂಠೀರ್ ನರಸರಾಜ್ ಒಡೆಯರ್ ಬಗ್ಗೆ ಒಂದು ಫಿಲ್ಮ್ ಮಾಡಿದರು ನಮ್ಮ ಅಂಬಾವಿಳಾಸಲ್ಲಿ. ಆವಾಗ ನಮ್ಮ ಪೂಜ್ಯ ತಾತನವರು ಹೇಳ್ತಾಯಿದ್ರು, ನಮಗೆ ಎಲ್ಲರಿಗೂ ನಮ್ಮ ಹಿರಿಯರು ಪೂರ್ವಜರು ಒಂದು ಕಥೆಗಳು ಬರೀ ಅವರ ಕಥೆಯಲ್ಲಿ ನಮಗೆ ಕೇಳೋಕ್ಕೆ ಸಾಧ್ಯವಾಗ್ತಾ ಇತ್ತು. ಬರೀ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಈ ಸಿನಿಮಾ ಮೂಲಕ ನಮಗೆ ಒಂದು ಕಿಟಕಿ ಓಪನ್ ಆಯಿತು, ನಮಗೆ ಆ ಕಾಲದ ಒಂದು ಇತಿಹಾಸ ನೋಡೋಕ್ಕೆ. ಅದ್ರ ಜೊತೆಗೆ ಈ ಸಂಬಂಧ ಒಂದು ಶುರುವಾಯಿತು. ನಮ್ಮ ತಾತನವರು ಈ ಭಾಗ್ಯದ ಬಾಗಿಲು ಅಂತ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ಅವರು ಭಾಗಿಯಾಗ್ತಾರೆ. ಬೆಟ್ಟ ಜಾತ್ರೆಯ ಒಂದು ವಿಧಿಯ ಮುಖಾಂತರ ಅವರು ವಿಧಿಯನ್ನು ಆಚರಿಸ್ತಾ ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅದನ್ನ ವೀಕ್ಷಿಸುವ ಒಂದು ಸಂದರ್ಭ ಆ ಫಿಲ್ಮಲ್ಲಿ. ಇದೇ ರೀತಿಯ ಸಂಬಂಧ ಒಂದು ಶುರುವಾಗಿತ್ತು. ಸೊ ನಮಗೆ ಈ ಸುದ್ದಿ ಕೇಳಿದ ತಕ್ಷಣವೇ ಭಾಳ ದುಃಖವನ್ನು ತಂದಿತ್ತು ಅರಮನೆಗೆ. ಅದಕ್ಕಾಗಿ ನಾನು ಇಲ್ಲಿ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ಹೇಳ್ತಾ, ಮತ್ತು ಅವರ ಕುಟುಂಬದಕ್ಕೆ, ಇಲ್ಲಿ ಸಾವಿರಾರು ಅಭಿಮಾನಿಗಳಿಗೆ ಹಾಗೂ ಇಡೀ ನಾಡಿಗೆ ಈ ನೋವನ್ನು ಸಹಿಸುವ ಶಕ್ತಿ ಕೊಡಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಲ್ಲಿ ಆಹ್ವಾನಿಸೋದಕ್ಕಾಗಿ ಮತ್ತು ನಮ್ಮ ಅರಮನೆಯ ಪರವಾಗಿ ಇಲ್ಲಿ ಭಾಗಿಯಾಗೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.